ಇನ್ನು ಮುಂದಿನ ರಾಶಿಗೆ ಹೋಗೋಣ, ಸಿಂಹರಾಶಿ. ಸಿಂಹರಾಶಿಯವರಿಗೆ ಈಗ ಟೈಮ್ ಯಾವ ಥರ ಇದೆ ಅಂದರೆ, ನೀವು ಫೋಕಸ್ ಮಾಡಬೇಕಾಗಿರೋದು ಕೇವಲ ನಿಮ್ಮ ಕೆರಿಯರ್ ಬಗ್ಗೆ. ಯಾಕೆಂದರೆ ಷಷ್ಠಮಾಧಿಪತಿಯಾದ ಶನಿ ಸಪ್ತಮದಲ್ಲಿರೋದು, ದ ಲಾರ್ಡ್ ಆಫ್ ಸಿಕ್ಸ್ತ್ ಇನ್ ಸೆವೆಂತ್. ಏನಪ್ಪ ಅಂದರೆ ನಿಮ್ಮ ಪರಾಕ್ರಮದಿಂದ ನಿಮ್ಮ ಜೀವನವನ್ನು ಉತ್ತಮಪಡಿಸ್ಕೊಳ್ಳಿ. ಕೆಲವರು ಏನು ಹೇಳ್ತಾರಪ್ಪ ಅಂದರೆ, ಜ್ಯೋತಿಷ್ಯದಲ್ಲಿ ಅಂದರೆ ಕೆಲವರು ತಮ್ಮ ಜ್ಯೋತಿಷ್ಯದ ಜ್ಞಾನದಿಂದ ಅಥವಾ ಜ್ಯೋತಿಷ್ಯ ಕೇಳಿ ಅದನ್ನು ಅಪ್ಲೈ ಮಾಡ್ದಿರಾ ಲೈಫ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ಕೊಂಡಿರೋರು ಇದ್ದಾರೆ. ಯಾಕೆ ಅಂತಂದರೆ ಯಾವುದೋ ಒಂದು ಒಳ್ಳೆ ಆಫರ್ ಬಂದಿರುತ್ತೆ, ಜ್ಯೋತಿಷ್ಯನ ಕೇಳ್ತಾರೆ. ಜ್ಯೋತಿಷ್ಯ ಎಲ್ಲ ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು, ಎಷ್ಟು ಅಪ್ಲೈ ಮಾಡಬೇಕು ಅನ್ನೋ ಸ್ವಲ್ಪ ಕಾಮನ್ ಸೆನ್ಸ್ ಆ್ಯಂಡ್ ಕ್ರಿಯೇಟಿವಿಟಿ ಬೇಕಾಗುತ್ತೆ. ಸುಮ್ಮನೆ ಜ್ಯೋತಿಷ್ಯನ ಅಪ್ಲೈ ಮಾಡಿ ಬರೋ ಆಪರ್ಚುನಿಟಿನ ಕಳ್ಕೊಬೇಡಿ. ಯಾಕೆಂದರೆ ಭಾಳ ಜನಕ್ಕೆ ಏನು ಅಂದರೆ, ಟೈಮ್ ಚೆನ್ನಾಗಿದ್ದಾಗ ಮದುವೆ ಮಾಡ್ಕೊಳ್ಳಲ್ಲ, ಅವಕಾಶ ಇದ್ದಾಗ ಮದುವೆ ಮಾಡ್ಕೊಳ್ಳಲ್ಲ, ಮುಂದಕ್ಕೆ ಹಾಕೋಣ, ಮುಂದೆ ನೋಡೋಣ ಅಂತ ಹೋಗ್ಬಿಟ್ಟು ಆಮೇಲೆ ಎಲ್ಲೂ ನೋಡೋಕ್ಕೆ ಆಗಲ್ಲ. ಆ ಥರ ತಪ್ಪು ನಿರ್ಧಾರಗಳನ್ನು ತಗೊಳ್ಬೇಡಿ. ಯಾಕೆ ಅಂತಂದರೆ ನಿರ್ಧಾರ ನೀವು ಡಿಸಿಷನ್ ಡಿಟರ್ಮೈನ್ ಡೆಸ್ಟಿನಿ ಅಂತಾರೆ. ಈಗ ಸಿಂಹರಾಶಿಯವ್ರಿಗೆ ಮೊದಲನೇದಾಗಿ 9ನೇ ಮನೆಯಲ್ಲಿ ಗುರುಚಾಂಡಾಲ ಯೋಗ ಇರೋದ್ರಿಂದ ಸ್ವಲ್ಪ ಧಾರ್ಮಿಕವಾಗಿ ನೀವು ಇಲ್ಲದೇ ಇದ್ರೂ ಪರವಾಗಿಲ್ಲ, ಅದು ಅಧರ್ಮದ ಒಂದು ಮಾರ್ಗವನ್ನು ತುಳಿಬೇಡಿ. ಯಾಕೆಂದರೆ ಅಧರ್ಮ ಮಾಡೋದು ಭಾಳ ಸುಲಭ, ಕಾನೂನಿಂದ ಬಚಾವೋದು ಕರ್ಮದಿಂದ ಬಚಾವಾಗಕ್ಕಾಗಲ್ಲ. ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಅಭ್ಯಾಸಾನುಸಾರಣಿ ವಿದ್ಯಾ ಬುದ್ಧಿ ಕರ್ಮಾನುಸಾರಣಿ. ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಯೋಗ ಇದ್ದ ತಕ್ಷಣ ನಮ್ಗೆ ಒಳ್ಳೇದಾಗತ್ತಾ? ಖಂಡಿತವಾಗ್ಲೂ ಆಗಲ್ಲ. ಯೋಗದ ಜೊತೆಗೆ ಯೋಗ್ಯತೆಯನ್ನು ಬಿಲ್ಡ್ ಮಾಡ್ಕೋಬೇಕು. ಈಗ ಸಿಂಹರಾಶಿಯವರು ಯೋಗ್ಯತೆಯನ್ನು ಚೆನ್ನಾಗಿ ಉತ್ತಮವಾಗಿ ಬೆಳೆಸ್ಕೊಳ್ಳಿ. ಯೋಗ್ಯವಾದ ರೀತಿಯಲ್ಲಿ ಅಡ್ಯಾಪ್ಟಿವ್ ಬಿಹೇವಿಯರ್ ಅಂತಾರೆ. ಈ ಬಿಹೇವಿಯರಲ್ಲಿ ಎರಡಿದೆ, ಅಡ್ಯಾಪ್ಟಿವ್ ಬಿಹೇವಿಯರ್, ಮ್ಯಾಲ್ ಅಡ್ಯಾಪ್ಟಿವ್ ಬಿಹೇವಿಯರ್. ಕೆಲವ್ರಿಗೆ ಏನು ಅಂತಂದರೆ ಬೇರೆಯವ್ರ ಮೇಲೆ ಸಿಡಿಸಿಡ ಅಂತಿರೋದು, ಬೇರೆಯವ್ರ ತಪ್ಪನ್ನು ಎತ್ತಿ ತೋರಿಸುವಂಥದ್ದು, ಬೇರೆಯವ್ರನ್ನ ವಿಲನ್ ಮಾಡಿ ತಾವು ಹೀರೋ ಅಂತ ತೋರಿಸ್ಕೊಳ್ಳುವಂಥದ್ದು, ಇದೆಲ್ಲ ಮಾನಸಿಕ ದೌರ್ಬಲ್ಯದ ಒಂದು ಲಕ್ಷಣಗಳು. ಸಿಂಹರಾಶಿಯವರು ತಪ್ಪು ಮಾಡಬೇಡಿ. ಸಿಂಹರಾಶಿಯವರು ವೃಶ್ಚಿಕ ರಾಶಿಯವ್ರದ್ದು ಏನಪ್ಪ ಅಂತಂದರೆ, ನಾನು ಇದೀನಿ ಅಂತ ತೋರಿಸುವಂಥ ಸ್ವಲ್ಪ ಅಹಂ ಇರುತ್ತೆ. ಆರೋಗ್ಯಕರವಾದ ಅಹಂ ಇರಲಿ, ಆದರೆ ನಿಮಗೆ ಸಮಸ್ಯೆ ಮಾಡಬಾರ್ದು. ಯಾಕೆ ಕೆಲವು ನಗರಗಳಲ್ಲಿ ಕೆಲವು ಜಾಗಗಳಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೆ ಅಂದರೆ ಇದು ಸಮಸ್ಯೆ. ಒಂದು ನಾವು ನ್ಯಾಯಾಧೀಕರಣದ ಮೇಲೆ ವಿಶ್ವಾಸ ಅಥವಾ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಮಾತಾಡಬಾರ್ದು, ಯಾಕಂದರೆ ಸಂವಿಧಾನ ಇರೋದ್ರಿಂದ ನಾವು ಏನು ಮಾತಾಡಿದ್ರೂ ಕಷ್ಟ. ಆದರೆ ನ್ಯಾಯ ಯಾರ ಪರವಾಗಿರುತ್ತೆ ಅಂದರೆ ದುಡ್ಡು ಅಧಿಕಾರ ಇರೋರ ಪರವಾಗಿ, ಜೊತೆಗೆ ಇನ್ಫ್ಲೂಯೆನ್ಸ್ ಇರೋರ ಪರವಾಗಿ ಅನ್ನೋದು ಬಹಳ ಜನ ಹೇಳ್ತಾರಪ್ಪ. ಯಾಕೆ ಅಂತಂದರೆ ನ್ಯಾಯ ಅನ್ನೋದು ಕೇವಲ ದುಡ್ಡಿರೋರು ಅಧಿಕಾರದಿರೋರ ಪರವಾಗಿ ಇರ್ಬೋದು, ನ್ಯಾಯವಾಗೇ ಇರಬೇಕು. ಆದರೆ ಇತ್ತೀಚೆಗೆ ಈ ನ್ಯಾಯ ನೀತಿ ಧರ್ಮ ಅನ್ನೋದು ಕೇವಲ ಮಾತುಗಷ್ಟೇ ಸೀಮಿತವಾಗಿದೆ. ಕೆಲವ್ರು ಏನು ಅಂತಂದರೆ ನಮ್ಮ ಹತ್ರ ಅಧಿಕಾರ ಇದೆ, ಹಣ ಇದೆ, ನಾವೇನು ಬೇಕಾದ್ರೂ ಮಾಡ್ಬೋದು ಅಂತಾರೆ. ಅಂಥವ್ರಿಗೆ ಬೆಂಬಲ ಕೊಡಬೇಡಿ. ಸಿಂಹರಾಶಿಯವ್ರಿಗೆ ದುಡ್ಡು ಬರುತ್ತೆ, ಆದರೆ ಯಾವ ರೀತಿ ದುಡ್ಡು ಮಾಡ್ತೀರಾ? ಒಳ್ಳೆ ರೀತಿ ದುಡ್ಡು ಮಾಡಿದ್ರೆ ನಿಮ್ಗೆ ಸ್ವಲ್ಪ ಆರೋಗ್ಯ, ಸ್ವಲ್ಪ ಜೀವನ ಇರುತ್ತೆ. ನಾನು ಹೆಂಗೋ ಹಂಗೆ ದುಡ್ಡು ಮಾಡಿಬಿಟ್ಟು ನಾನು ಆಮೇಲೆ ಪಾಯಸಿತ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಆಗಲ್ಲ. ಆದಷ್ಟು ಸಜ್ಜನರ ಸಹವಾಸ ಮಾಡದೇ ಇರೋ ಪರವಾಗಿಲ್ಲ, ದುರ್ಜನರಿಂದ ದೂರ ಇರಿ. ಇದು ಸಿಂಹರಾಶಿಯವರಿಗೆ ಕೊಡ್ತಾ ಇರೋಂಥ ಮಾರ್ಗದರ್ಶನ. ಯಶಸ್ಸು ನಿಮ್ಮನ್ನೇ ಹುಡ್ಕೊಂಬರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.